ಪ್ರತಿ ಪಾತ್ರ ಮಾಡಬೇಕಾದ್ರೂ ಒಂದು ಬದಲಾವಣೆ ಇದ್ದೇ ಇರುತ್ತೆ. ಅಂದರೆ ನಾನು ಸ್ಪೆಷಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಹೊಸ ಬಾಡಿ ಲ್ಯಾಂಗ್ವೇಜ್ ಥರ ಟ್ರೈ ಮಾಡ್ತೀನಿ. ಆ ಕ್ಯಾರೆಕ್ಟರ್ ಹಿಂಗೆ ಥಿಂಕ್ ಮಾಡುತ್ತೆ ಆ ಥರ ಆ ಬಾಡಿ ಲ್ಯಾಂಗ್ವೇಜಲ್ಲೂ ಮೋಟ್ರೆ ಮಾಡೋಕ್ಕಾಗುತ್ತೆ, ಆ್ಯಕ್ಟಿಂಗ್ ಮಾತ್ರ ಅಲ್ಲ. ಸೊ ಆ ಡಿಫ್ರೆನ್ಸಸ್ ಇದ್ದೇ ಇದೆ ಡೆಫಿನೆಟ್ಲಿ. ಇವಾಗ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ವರ್ಕ್ಶಾಪ್ ಶೋ ಆಗುತ್ತೆ ನನ್ನ ಗುರುಕುಳಿ. ಸೊ ಆವಾಗ ಮೋಸ್ಟ್ಲಿ ಇವಾಗ ಸ್ಕ್ರಿಪ್ಟ್ ಓದಿದ್ದೀನಿ, ಬಟ್ ಯುನೋ ಡೈರೆಕ್ಟರ್ ತಲೆಯಲ್ಲಿ ಏನಿದೆ ಆ ಕ್ಯಾರೆಕ್ಟ್ರಿಗೆ ಅನ್ನೋದು ಇನ್ನೂ ನಂಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಆ ವರ್ಕ್ಶಾಪ್ ಮಾಡಬೇಕಾದ್ರೆ. ಆ್ಯಂಡ್ ಆಲ್ಸೋ ನಾನು ರುಕ್ಮಿಣಿ ಜೊತೆ ಮುಂಚೆ ವರ್ಕ್ ಮಾಡಿಲ್ಲ, ಸೊ ಇನ್ನು ಆ ಕೆಮಿಸ್ಟ್ರಿ ಬಿಲ್ಡ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಸಿಗುತ್ತೆ. ಇನ್ನು ಪರ್ಟಿಕ್ಯುಲರ್ ಟೈಟಲ್ ನೀವು ಮತ್ತೆ ಮುಂದೆ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟ ಜೊತೆ ವರ್ಕ್ ಮಾಡಿದ್ರಿ, ಅದಾದ ನಂತರ ಈ ಟೀಮ್ ಜೊತೆ ಹೇಮಂತದ್ದು ನನಗೆ ಭಾಳ ಖುಷಿಯಾಗೋದು ಏನಂತಂದ್ರೆ ತುಂಬ ಕಾವ್ಯಾತ್ಮಕವಾಗಿ ಇರುವಂಥ ಒಂದು ಟೈಟಲ್ ಇರ್ತಾರೆ ಅವರು. ಮುಂಚೆ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಬಂದ ಬರಬೇಕಾದ್ರು ಹಂಗೆ ಕೌಲು ದಾರಿ, ಅದ ನಂತರ ಇವಾಗ ಸಪ್ತಸಾಗರ ಆಶೆಯಲ್ಲಿ. ಸೊ ನಂದು ಫಿಲ್ಮೋಗ್ರಫಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಟೈಟಲ್ಗಳು ಆ್ಯಡ್ ಆಗುತ್ತಲ್ಲ, ಅದು ಖುಷಿ ನನಗೆ. ಆಮೇಲೆ ಹೇಮಂತ್ ನಾನು ಯಾವತ್ತೂ ಅಯ್ಯಪ್ಪ ಲವ್ ಸ್ಟೋರಿ ಮಾಡ್ತಾನೆ ಅಂತ ಯೋಚನೆ ಮಾಡಿರಲಿಲ್ಲ. ಗೊತ್ತು ನನಗೆ, ಅಂದರೆ ಹೀ ಮೇಕ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್ ಅನ್ನೋದು ಯಾವತ್ತೂ ಗೊತ್ತಿತ್ತು. ಬಟ್ ಹೇಮಂತ್ ಲವ್ ಸ್ಟೋರಿ ಅಂತ ಹೇಳಿದಾಗ ನಾನು ಹೇಮಂತ್ ವಿಜುವಲೈಸೇಷನಲ್ಲಿ ಲವ್ ಸ್ಟೋರಿ ಹೆಂಗೆ ಬರ್ಬೋದು ಅಂತ ಯೋಚನೆ ಮಾಡಿದಾಗ ಭಾಳ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಯಿತು. ಯಾಕಂದರೆ ಐ ನೋ ಇಫ್ ಹೇಮಂತ್ ಮೇಕ್ಸ್ ಎ ಲವ್ ಸ್ಟೋರಿ ದೆನ್ ಯುನೋ ಅದು ಯಾವ ಸ್ಟೈಲಲ್ಲಿ ಇರುತ್ತೆ, ನಾರ್ಮಲ್ ಲವ್ ಸ್ಟೋರಿ ಅಲ್ಲ ಅದು. ಆ್ಯಂಡ್ ಅವ್ನು ನನಗೆ ಕಾನ್ಸೆಪ್ಟ್ ಅಥವಾ ಕತೆ ಹೇಳಬೇಕಾದ್ರೂ ಬ್ಯೂಟಿಫುಲ್ ಲವ್ ಸ್ಟೋರಿ ನ್ಯೂಸ್. ನಾನು ಜಾಸ್ತಿ ಮಾತಾಡೋಂಗಿಲ್ಲ, ಅವ್ನು ಫಸ್ಟಿಗೆ ಇವತ್ತು ಮುಹೂರ್ತ ಬರೋ ಮುಂಚೆನೇ ಹೇಳ್ದ ಕ್ಯಾರೆಕ್ಟರ್ ಮುಂಚೆ ಜಾಸ್ತಿ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಬೇಡ. ಬಟ್ ಸಿನಿಮಾದಲ್ಲಿ ಎರಡು ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೋತೀನಿ, ಫಸ್ಟ್ ಹಾಫ್ ಒಂದು ಶೇಡ್ಸ್, ಸೆಕೆಂಡ್ ಹಾಫ್ ಒಂದು ಶೇಡ್ಸಲ್ಲಿ ಕಾಣಿಸ್ಕೋತೀನಿ. ನನ್ಗೆ ಯಾವತ್ತು ವರ್ಕ್ ಆಗಿದೆ, ಸೊ ಇಲ್ಲೂ ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸರ್, ಮೊದಲಿಂದ ಸಿಂಪಲ್ ಸ್ಟಾರ್ ರಕ್ಷಿತ್ತು, ಸೊ ಈಗ ಶ್ರೀಮನ್ನಾರಾಯಣ ಆದಮೇಲೆ ಒಂದು ತುಂಬ ದೊಡ್ಡ ಚೇಂಜ್ ಓವರ್ ಆಗಿತ್ತು. ಇದರಲ್ಲಿ ಎರಡು ಶೇಡ್ ಯಾವ ರೀತಿ ಅನ್ನೋ ಸಣ್ಣ ಯಾವತ್ತು ಸಿಂಪಲ್ ಸ್ಟಾರ್ ನಾನು ಹಾಕೊಂಡಿಲ್ಲ. ಬಟ್ ಅದಕ್ಕೂ ಐ ಥಿಂಕ್ ನಾನು ಮಾಡ್ತಿರೋ ಯಾವ ಸಿನಿಮಾಗೂ ಅದನ್ನ ಸಂಬಂಧ ಇರಬಾರ್ದು. ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾದಲ್ಲಿ ಎರಡು ಡಿಫ್ರೆಂಟ್ ಶೇಡ್ಸ್ ಇದೆ, ಅದನ್ನು ಹೆಂಗೆ ಹೆಂಗೆ ಪ್ಲೇ ಮಾಡ್ತೀನಿ ಅನ್ನೋದು ನಾನು ಮೋಸ್ಟ್ಲಿ ಏನೋ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡ್ತೀನಲ್ಲ ಆವಾಗಲೇ ನನಗೂ ಗೊತ್ತಾಗುತ್ತೆ. ನಾನು ಪುಷ್ಕರ್ ಫಿಲ್ಮ್ಸ್ ಜೊತೆಗೆ ಸುಮಾರು ಸಿನಿಮಾ ಏನೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಇತ್ತೀಚೆಗೆ ನಾನು ಪರಮ ಪಿಕ್ಚರ್ಸ್ ಅಂತ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಆವಾಗ ಪುಷ್ಕರ್ ಹತ್ರ ಕೇಳಿದೆ ಈ ಸಿನಿಮಾ ನಾನೇ ಮಾಡ್ಕೋತೀನಿ ಅಂತ. ಸೊ ಪುಷ್ಕರು ಓಕೆ ಅಂತ ಹೇಳಿದ್ರು. ಸೊ ಇದು ಆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಆಮೇಲೆ ನಾನು ಸಪ್ತಸಾಗರ ದಾಶೆಯಲ್ಲೂ ನಾನೇ ಪ್ರೊಡಕ್ಷನ್ ತಗೊಂಡೆ. ಈ ಹೇರ್ ಸ್ಟೈಲ್ ಇದೇ ಸಿನಿಮಾಗ ಅಂತ ಇದೇ ಸಿನಿಮಾ ಒಂದೇ ಸಿನಿಮಾ ಮಾಡೋದು ನಾನು ಎಟ್ ಎ ಟೈಮ್. ಸೊ ಆಬ್ವಿಯಸ್ಲಿ ಇದು ಮಾಡ್ಕೊಂಡಿದ್ರೆ ಇದೇ ಸಿನಿಮಾ ಮಾಡ್ಕೊಂಡಿದ್ದೇವೆ. ಬೇರೆ ಥರ ಇದೆ ಕ್ಯಾರೆಕ್ಟರ್, ಆದರೆ ಅದರಲ್ಲಿ ತುಂಬ ಅಂದರೆ ಅದರಲ್ಲೂ ಎರಡು ಶೇಡ್ಸ್ ಇತ್ತು, ಒಂದು ಕ್ಯೂಟ್ ಕ್ಯೂಟ್ ಆಗಿ, ಒಂದು ತುಂಬ ರಫ್ ಆ್ಯಂಡ್ ಟಫ್. ಇದರಲ್ಲೂ ಒಂಥರ ಹಾಗೆ, ಬಟ್ ಆಬ್ವಿಯಸ್ಲಿ ಸೇಮ್ ಪಾತ್ರ ಮಾಡಿದ್ರೆ ಅದರಲ್ಲಿ ಮಜಾ ಇರಲ್ಲ. ಸೊ ಅದನ್ನು ಬೇರೆ ಥರ ಏನು ಹೆಂಗೆ ಮಾಡೋಕ್ಕಾಗುತ್ತೆ ಅನ್ನೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಆ ಕ್ಯಾರೆಕ್ಟ್ರಿಗೆ ಬರೆದಿರುವಂಥ ಡೈಲಾಗ್ ಸ್ಟೈಲ್ ಬೇರೆ ಇದೆ, ಹೇಮಂತ್ ಈ ಕ್ಯಾರೆಕ್ಟ್ರಿಗೆ ಬರೆದಿರುವಂಥ ಡೈಲಾಗ್ ಸ್ಟೈಲ್ ಬೇರೆ ಇದೆ. ಸೊ ಅಲ್ಲೇ ತುಂಬ ಪಾತ್ರ ಚೇಂಜ್ ಆಗುತ್ತೆ. ಹೇಮಂತ್ ಜೊತೆಗೆ ಯಾವತ್ತು ಚರಣ್ ರಾಜ್ ಕೆಲಸ ಮಾಡಿದ್ರು ಗೋಧಿ ಬಣ್ಣದಲ್ಲೂ ನಾನು ಚರಣ್ ರಾಜ್ ಜೊತೆ ವರ್ಕ್ ಮಾಡಿದ್ದೀವಿ, ಎಸ್ಎನ್ಎಲ್ಲೂ ನಾನು ಚರಣ್ ರಾಜ್ ವರ್ಕ್ ಮಾಡಿದ್ದೀವಿ. ಒಂದು ಜಾನರ್ ಅಂದರೆ ಏನು ಹೇಳ್ಬೋದು, ಪರ್ಟಿಕ್ಯುಲರ್ ಯಾವ ಜಾನರ್ ಹೆಸರು ಮಾಡಿ? ಇದು ಇದು ಕಂಪ್ಲೀಟ್ ರೊಮ್ಯಾಂಟಿಕ್ ಫಿಲ್ಮ್, ರೊಮ್ಯಾನ್ಸ್. ಮತ್ತೊಂದು ರೊಮ್ಯಾನ್ಸ್ ನಾನಿಲ್ಲಿ ಭಾಳ ಕಡಿಮೆ ಮಾಡಿರೋದಲ್ಲ. ಐ ಥಿಂಕ್ ಇದೇ ಫಸ್ಟ್ ಹಾಗಾದ್ರೆ ಫುಲ್ ರೊಮ್ಯಾಂಟಿಕ್ ಫಿಲ್ಮ್ಸಲ್ಲಿ ಬರ್ತಾರೆ ಸಿನಿಮಾ. ಹೌದು, ಆ್ಯಕ್ಚುಲಿ ಈ ಥರ ಅಂತೂ ನಾನು ರೊಮ್ಯಾಂಟಿಕ್ ಫಿಲ್ಮ್ಸ್ ಯಾವುದು ಯಾವತ್ತು ಮಾಡಿಲ್ಲ, ಅಂದರೆ ಫುಲ್ ಫ್ಲೆಜ್ ರೊಮ್ಯಾಂಟಿಕ್ ಫಿಲ್ಮ್ಸ್ ಯಾವತ್ತು ಮಾಡಿಲ್ಲ.
ಅಷ್ಟೊಂದು. ಸೊ ನಿಮ್ಗೆ ಕತೆ ಹೇಳಿದಾಗ ಸಡನ್ಲಿ ಒಪ್ಕೊಂಡ್ರ ಲೈಕ್ ರೊಮ್ಯಾಂಟಿಕ್ ಸ್ಟೋರಿ ಆಗಿರುತ್ತೆ ಅಂತ ಹೇಳಿ? ನನಗೆ ತುಂಬಾ ಚಿಕ್ಕದಾಗಿ ತುಂಬಾ ಅಂದ್ರೆ ಒಂದು ಪ್ರಾಬ್ಲಿ 10 ನಿಮಿಷದಲ್ಲಿ ಬರೀ ಕಾನ್ಸೆಪ್ಟ್ ಹೇಳಿದ್ದೆ ನನಗೆ ಯಾವತ್ತು ಇದು ಆಲ್ಮೋಸ್ಟ್ 1.5 ಇಯರ್ಸ್ ಬ್ಯಾಕ್. ನನಗೆ ಆವಾಗಲೇ ಅಂದರೆ ಅದೇ ಹೇಳಿದ್ನಲ್ಲ ಹೇಮಂತ್ ಒಂದು ಲವ್ ಸ್ಟೋರಿ ಮಾಡಿದ್ರೆ ಜೊತೆಗೆ ಅವ್ರು ಹೇಳ್ತಿರೋಂಥ ಕಾನ್ಸೆಪ್ಟು ಸೂಪರ್ ಆಗಿದೆ, ಅದು ಮಾಡಿದ್ರೆ ಹೆಂಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಬಂತು ನನಗೆ. ಸೊ ಆವಾಗಲೇ ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ. ಆಮೇಲೆ ನನಗೆ ಅವ್ರು ಪ್ರತಿ ಸಲ ಅಂದರೆ ಅವನು ಥಾಟ್ ಪ್ರೊಸೆಸ್ ಡೆವಲಪ್ ಆಗ್ತಿದ್ದಂಗೆ, ಸ್ಟೋರಿ ಡೆವಲಪ್ ಆಗ್ತಿದ್ದಂಗೆ, ವಿಜುವಲ್ಸ್ ಡೆವಲಪ್ ಆಗ್ತಿದ್ದಂಗೆ ನನಗೆ ಯಾವಾಗಾವಾಗ ಬಂದು ವಿಜುವಲ್ಸ್ ಎಲ್ಲ ತೋರಿಸ್ತಾ ಇದ್ದ. ಸೊ ಅದು ನೋಡಿದಾಗ ನನಗೆ ಇನ್ನೂ ಕ್ಲಾರಿಟಿ ಸಿಗ್ತವೆ ಸಿನಿಮಾ ಬಗ್ಗೆ. ಆ್ಯಂಡ್ ಅದೇ ಆ ಕ್ಲಾರಿಟಿ ಸಿಗ್ತಾ ಹೋಗ್ತಿದ್ದಂಗೆ ಸರಿ ಪ್ರೊಡಕ್ಷನ್ ನಾವೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಿಂದಿನ ಸಿನಿಮಾಗೆ ಸುಮಾರು ಟೈಮ್ ತೊಗೊಂಡಿದ್ದಾರೆ ರಕ್ಷಿತ್ ಅವರು, ಈ ಸಿನಿಮಾಗೆ ಎಷ್ಟು ದಿನ ಕಾಲ ಹಿಟ್ ಕೊಟ್ಟಿದ್ದಾರೆ? ಆ ಸಿನಿಮಾ ಟೈಮ್ ತೊಗೊಳುತ್ತೆ, ಆ ಟೈಮ್ ತೊಗೊಳುತ್ತೆ ಅಂದರೆ ನಾವು ಡಿಸೈಡ್ ಮಾಡಿ ಮಾಡೋದಲ್ಲ, ನಾವು ಡಿಸೈಡ್ ಮಾಡ್ತೀವಿ. ಬಟ್ ಆ ಸಿನಿಮಾಗೆ ಎಷ್ಟು ಟೈಮ್ ಬೇಕು ಅಂತ ತೊಗೊಂಡೇ ತೊಗೊಳುತ್ತೆ. ಈ ವರ್ಷ ಬರುತ್ತೆ, ಇದು ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ. ಚಾರ್ಲಿ ಆಗಸ್ಟ್ ಸೆಪ್ಟೆಂಬರ್ಗೆ ರಿಲೀಸ್ ಆಗುತ್ತೆ, ಇದು ಡಿಸೆಂಬರ್ ಎಂಡ್ ಪ್ಲಾನ್ ಮಾಡ್ತಾ ಇದ್ದೀವಿ. ಚಾರ್ಲಿ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ, ಇದು ನಾನು ಇವಾಗಲೇ ಅನೌನ್ಸ್ ಮಾಡ್ತೀನಿ ಡಿಸೆಂಬರ್ ಲಾಸ್ಟ್ ವೀಕ್. ಪುಣ್ಯಕೋಟಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಇದೆಲ್ಲ ಅದೆಲ್ಲ ಇದಾದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಇದೆ, ಅದು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋ ಪ್ಲಾನ್. ಹ್ಞೂ, ಡನ್, ಥ್ಯಾಂಕ್ ಯು ಸರ್. ಇನ್ನೊಂದು